ನಾವಿವತ್ತು ಬೇಕರಿ ಸ್ಟೈಲ್ ಹನಿ ಕೇಕ್ ಹೇಗೆ ಮಾಡೋದು ಅಂತ ತಿಳ್ಕೋಣ। ಅನಿಲ್ಲೇ ಒಂದು ಬೌಲ್ ತಗೊಂಡಿದ್ದೀನಿ ಕೇಕ್ ಮಿಕ್ಸ್ ಗೆ ಮೊಸರು 1/2 ಕಪ್ ತಗೊಳ್ತಾ ಇದೀನಿ। ನೆನಪಿಟ್ಕೊಳ್ಳಿ ಕೇಕ್ ಗೆ ಬಳಸಂತ ಯಾವುದೇ ಪದಾರ್ಥ ಆಗಲಿ ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು। ತುಂಬಾ ಹುಳಿ ಮೊಸರು ತಗೋಬೇಡಿ। 1 ಕಪ್ ಅಷ್ಟು ಸಕ್ಕರೆನ ತಗೊಳ್ತಾ ಇದೀನಿ। ಹನಿ 2 ಟೇಬಲ್ ಸ್ಪೂನ್ ತಗೊಳ್ತಾ ಇದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ। 4 ರಿಂದ 5 ನಿಮಿಷ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನಿಮಗೆ ಕಷ್ಟ ಅನ್ಸಿದ್ರೆ ಸಕ್ಕರೆನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳಿ। ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ। ನೀವು ಹನಿ ಕೇಕ್ಗೆ ಮೊಟ್ಟೆ ಬೇಕಿದ್ರು ಹಾಕಿ ಮಾಡ್ಕೋಬಹುದು। ಆಗ ಮೊಸರನ್ನ ಸ್ಕಿಪ್ ಮಾಡಿ ಮೊಟ್ಟೆನ ಹಾಕೊಳ್ಳಿ। ಮೊಸರು ಜಾಗದಲ್ಲಿ 3 ಮೊಟ್ಟೆನ ಹಾಕೊಳ್ಳಿ। ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ। ಈಗ ಇದಕ್ಕೆ ಮೈದಾನ ಹಾಕೊಳ್ಳೋಣ। ನಾನಿಲ್ಲಿ 2 ಕಪ್ ಅಷ್ಟು ಮೈದಾನ ಹಾಕೊಳ್ತಾ ಇದೀನಿ। ಕೇಕ್ಗೆ ತಗೊಳ್ಳುವಾಗ ಯಾವುದೇ ಪದಾರ್ಥ ಆಗಲಿ ಕರೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಇರಬೇಕು। ನಾನಿಲ್ಲಿ 1/4 ಟೀಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ನ ಹಾಕೊಳ್ತಾ ಇದೀನಿ। 1/2 ಟೀಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದೀನಿ। ಈಗ ಎಲ್ಲಾನು ಒಂದಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕೇಕ್ ಗೆ। ನಿಮಗೆ ಇದರಲ್ಲಿ ಕಷ್ಟ ಅನ್ಸಿದ್ರೆ ಮಿಕ್ಸಿ ಜಾರ್ ಗೆ ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಾಗ ಚೆನ್ನಾಗಿ ಏರ್ ಫಾರ್ಮ್ ಆಗುತ್ತೆ। ಕೇಕ್ ಸಾಫ್ಟ್ ಆಗಿ ಫ್ಲಫಿ ಆಗಿ ಚೆನ್ನಾಗಿ ಬರುತ್ತೆ। ಈಗ ಅದಕ್ಕೆ 1 ಟೀಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ನ ಹಾಕೊಳ್ತಾ ಇದೀನಿ। ನಿಮ್ಮತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದ್ರೆ ಏಲಕ್ಕಿ ಪೌಡರ್ ನಾದರೂ ಹಾಕೊಳ್ಳಿ। ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ ಬ್ಯಾಟರ್ ರೆಡಿ ಆಗಿದೆ। ಬ್ಯಾಟರ್ ಕರೆಕ್ಟ್ ಆಗಿದೆ। ಸಾರಿ ಇಲ್ಲಿ ರಿಫೈಂಡ್ ಆಯಿಲ್ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ। ನೀವು ಮೊಸರು ಸಕ್ಕರೆ ಎಣ್ಣೆ ಮತ್ತೆ ಜೇನುತುಪ್ಪ ಒಂದೇ ಸಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು। ಅದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ। ನೋಡಿ ಬ್ಯಾಟರ್ ರೆಡಿ ಆಗಿದೆ। ಈಗ ಕೇಕ್ ಮೋಲ್ಡ್ ಗೆ ಇದನ್ನ ಟ್ರಾನ್ಸ್‌ಫರ್ ಮಾಡ್ಕೋಣ। ನೋಡಿ ಈ ತರ ಸ್ಕ್ವೇರ್ ಮೋಲ್ಡ್ ಗೆ ನಾನು ಎಣ್ಣೆನ ಅಪ್ಲೈ ಮಾಡ್ಕೊಂಡು ಅದರ ಮೇಲೆ ಬಟರ್ ಶೀಟ್ ಹಾಕೊಂಡು ಅದಕ್ಕೆ ಎಣ್ಣೆನ ಅಪ್ಲೈ ಮಾಡ್ಕೊಂಡಿದ್ದೀನಿ। ನೀವು ಬೆಣ್ಣೆ ಬೇಕಿದ್ರು ಹಾಕೋಬಹುದು। ಈಗ ಬ್ಯಾಟರ್ ನ ಇದಕ್ಕೆ ಟ್ರಾನ್ಸ್‌ಫರ್ ಮಾಡೋಣ। ನೋಡಿ ಎಲ್ಲಾನು ಮೋಲ್ಡ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡಿದ್ದೀನಿ। ಈಗ ಒಂದೆರಡು ಸಲಿ ಇದನ್ನ ಟ್ಯಾಪ್ ಮಾಡ್ಕೊಳ್ಳೋಣ। ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದು ಎಲ್ಲಾನು ಫಾರ್ಮ್ ಆಗುತ್ತೆ। ಈ ಕೇಕ್ ನ ಇವತ್ತು ನಾನು ನೋಡಿ ಕೇಕ್ ಇವತ್ತು ನಾನು ಕಡಾಯಲ್ಲಿ ಮಾಡ್ಕೊಳ್ತಾ ಇದೀನಿ। ನೋಡಿ ಒಂದು ಸ್ಟೌ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರೊಳಗಡೆ ಒಂದು ಸ್ಟ್ಯಾಂಡ್ ನ ಇಟ್ಟಿದ್ದೀನಿ। ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ। ಈಗ ಮೋಲ್ಡ್ ನ ಕರೆಕ್ಟ್ ಆಗಿ ಮಧ್ಯಕ್ಕೆ ಸೆಟ್ ಮಾಡೋಣ। ಈಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ 45 ರಿಂದ 50 ನಿಮಿಷ ಇದನ್ನ ಬೇಕ್ ಮಾಡ್ಕೊಳ್ಳೋಣ। ನೋಡಿ 50 ನಿಮಿಷ ಆಗಿದೆ, ಈಗ ಕೇಕ್ ಆಗಿದೆ ಅಂತ ಒಂದು ಟೂತ್ ಪಿಕ್ ಸಹಾಯದಿಂದ ನೋಡೋಣ। ನೋಡಿ ಕೇಕು ಚೆನ್ನಾಗಾಗಿದೆ। ಒಂದು ವೇಳೆ ನಿಮಗೆ ಏನಾದರೂ ಅದು ಬೇಕಾಗಿಲ್ಲ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಇನ್ನೊಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಟ್ಕೊಳ್ಳಿ। ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ। ಈಗ ಇದನ್ನ ಆಚೆ ತಗೊಳ್ಳೋಣ, ಬಿಸಿ ಇರುತ್ತೆ, ಹುಷಾರಾಗಿ ತಗೊಳ್ಳಿ। ಈಗ ಇದನ್ನ ಬಿಸಿ ಇದ್ದಾಗೆ ಡಿಮೋಲ್ಡ್ ಮಾಡ್ಕೋಬಾರ್ದು, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ। ನೋಡಿ ಕೇಕ್ ತಣ್ಣಗಾಗಿದೆ, ಈಗ ಎಡ್ಜಸ್ ನೆಲ್ಲ ಒಂದು ಚಾಕು ಸಹಾಯದಿಂದ ಬಿಡಿಸ್ಕೋಣ। ಈಗ ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ। ನೋಡಿ ಚೆನ್ನಾಗಿ ಬಂದಿದೆ। ಈಗ ಬಟರ್ ಶೀಟ್ನ ತೆಗೆಯೋಣ। ನೋಡಿ ಕೇಕು ಸಾಫ್ಟ್ ಆಗಿ ಎಷ್ಟು ಸ್ಪಾಂಜಿ ಆಗಿ ಚೆನ್ನಾಗಿ ಬಂದಿದೆ। ಈಗ ಇದನ್ನ ಇದರ ಮೇಲೆ ಶುಗರ್ ಸಿರಪ್ನ ಅಪ್ಲೈ ಮಾಡ್ಕೊಳ್ಳೋಣ। ನಿಮಗೇನಾದರೂ ಈ ಮೇಲ್ಗಡೆ ಲೇಯರು ಬೇಡ ಅಂತಂದರೆ ಕಟ್ ಮಾಡಿ ತೆಗೆದು ಬಿಡಿ। ನೋಡಿ ಶುಗರ್ ಸಿರಪ್ಪು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಹನಿ ಮತ್ತು 2 ಟೇಬಲ್ ಸ್ಪೂನಷ್ಟು ವಾರ್ಮ್ ವಾಟರ್ನ ಹಾಕ್ಕೊಂಡು ಶುಗರ್ ಸಿರಪ್ಪು ರೆಡಿ ಮಾಡ್ಕೊಂಡಿದ್ದೀನಿ। ಈಗ ಕೇಕ್ ಮೇಲೆ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೋಣ। ಶುಗರ್ ಸಿರಪ್ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ, ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ। ನೋಡಿ ಪೂರ್ತಿ ಎಲ್ಲನೂ ಶುಗರ್ ಸಿರಪ್ಪು ಅಪ್ಲೈ ಮಾಡ್ಕೊಂಡಿದ್ದೀನಿ। ನೋಡಿ ನಾನೊಂದು 2 ಟೇಬಲ್ ಸ್ಪೂನಷ್ಟು ಜಾಮ್ನ ಈ ಥರ ಮೆಲ್ಟ್ ಮಾಡ್ಕೊಂಡಿದ್ದೀನಿ। ನೀರೇನು ಹಾಕೋಬೇಡಿ, ಜಾಮ್ನ ಒಂದು ಚಿಕ್ಕ ಸಾಸ್ ಪ್ಯಾನಲ್ಲಿ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ನೋಡಿ ಈ ಥರ ಮೆಲ್ಟ್ ಆಗುತ್ತೆ।
ಈಗ ಕೇಕ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರೂಟ್ ಜಾಮ್ ತೊಗೊಂಡಿದ್ದೀನಿ, ನೀವು ಯಾವ ಫ್ಲೇವರ್ದು ಬೇಕಾದರೂ ತೊಗೋಬೋದು. ನೋಡಿ ಜಾಮ್ನ ಈಕ್ವಲಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನು ಇದ್ರ ಮೇಲೆ ಈಗ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕೇಕ್ಗಿಂತನೂ ಹನಿ ಕೇಕು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಕೇಕ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋಣ. ನೋಡಿ ಕೇಕು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ. ಹನಿ ಹಾಕ್ಕೊಂಡಿರೋದ್ರಿಂದ ಕೇಕು ಕಲರು ತುಂಬಾ ಚೆನ್ನಾಗಿ ಬಂದಿದೆ. ನೀವು ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.